ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ಕಾರ್ಯಕ್ರಮ ಏನು ಮುಪ್ಪೆ ಒಂದು ರೋಗ ನಿಮಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಇದೇನಿದೋ ಈ ಥರ ಹೊಸ ಸಬ್ಜೆಕ್ಟ್ ತಗೋತಾ ಇದ್ದಾರೆ ಅಂತ ಬಂಧುಗಳೇ ಇವತ್ತು ನಮ್ಮ ಈ ಭೂಮಂಡಲದಲ್ಲಿರುವಂತಹ ಪ್ರತಿಯೊಬ್ಬ ಜೀವಿಗೂ ಕೂಡ ಬಹಳ ದುಃಖದಾಯಕದಂಥ ವಿಷಯ ಅಂತಂದರೆ ಮುಪ್ಪು ಅಯ್ಯೋ ನನಗೆ ವಯಸ್ಸಾಗೋಯ್ತು ಇನ್ನೊಂದು ಇಪ್ಪತ್ತು ವರ್ಷ ನಾನು ಚಿಕ್ಕವನಾಗಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇದ್ದೆ ಪ್ರತಿಯೊಬ್ಬರು ಕೂಡ ಹಪ ಹಪಿಸ್ತಾ ಇರ್ತಾರೆ ಕಾರಣ ಮೊದಲಿಂದ ಸಮಯವನ್ನು ಉಪಯೋಗ ಮಾಡ್ಕೊಂಡಿರೋದಿಲ್ಲ ಕೊನೆಯ ಹಂತದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮೆಚ್ಯೂರ್ ಆಗಿರ್ತಾರೆ ಆವಾಗ ಅನಿಸುತ್ತೆ ಅಯ್ಯೋ ನನ್ನ ದೇಹವನ್ನು ಮನಸ್ಸನ್ನು ಇನ್ನೂ ಒಂದು ರೀತಿಯ ಚಿಕ್ಕ ಹುಡುಗನ ಥರ ಚಿರ ಯೌವನ ಇಟ್ಕೊಂಡಿದ್ದರೆ ಇಷ್ಟು ಚೆನ್ನಾಗಿತ್ತಲ್ವ ಅಂತ ಮನುಷ್ಯ ದುಡ್ಡು ಕಳ್ಕೊಂಬಿಡ್ತಾನೆ ಸಂಪಾದನೆ ಮಾಡ್ಬೋದು ಸ್ನೇಹಿತರನ್ನು ಕಳ್ಕೊತಾನೆ ಮತ್ತೆ ಪಡಿಬೋದು ಬಂದು ಬಾಂಧವ್ಯಗಳನ್ನು ದೂರ ಮಾಡ್ಕೊಂಡಿರ್ತಾನೆ ಮತ್ತೆ ಸೇರ್ಕೋಬೋದು ಆದರೆ ಈ ಒಂದು ಮುಪ್ಪು ಅಂತಿದೆಯಲ್ಲ ಒಂದು ಸತಿ ಮುಂದಕ್ಕೆ ಹೋಗಿಬಿಟ್ರೆ ಹಿಂದೆ ತೊಳಗೆ ಭಾರಿ ಭಾರಿ ಕಷ್ಟ ಹೌದಲ್ವಾ ಆದರೆ ಅದಕ್ಕೆ ಒಂದು ಅಪವಾದ ಅಂತ ಇವತ್ತಿನ ಕಾರ್ಯಕ್ರಮವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಮುಪ್ಪಿನ ಬಗ್ಗೆ ನಾವು ಏನು ಮಾತಾಡ್ತಾ ಇದ್ದೀವಲ್ಲ ಅದಕ್ಕೆ ಒಂದು ದೊಡ್ಡ ವಿಜ್ಞಾನ ಇದೆ ಬಂಧುಗಳೇ ಅದಕ್ಕೆ ಜರಾ ವಿಜ್ಞಾನ ಅಂತ ಹೇಳ್ತಾರೆ ವೈದ್ಯಕೀಯ ದೃಷ್ಟಿಯಿಂದ ಅಧ್ಯಯನ ಮಾಡುವಾಗ ಇದನ್ನು ಹೇಳ್ತಾರೆ ಕೆ ಜರ ವಿಜ್ಞಾನ ಅಂತಂದ್ಬಿಟ್ಟು ಎಲಿ ಮತನಿ ಕಾಪ್ ಅಂತ ಒಬ್ಬ ವಿಜ್ಞಾನಿ ಇದ್ದ ಅವನೇ ಇದರ ಪಿತಾಮಹ ಅವನು ಇದರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿದ್ದಾನೆ ವಯಸ್ಸು ಹೇಗಾಗತ್ತೆ ಯಾಕಾಗತ್ತೆ ಏನು ಕಾರಣ ಅದರ ಮೂಲ ಒಂದು ತೊಂದರೆ ಏನು ಎಲ್ಲವನ್ನು ಕೂಡ ಅವನು ಅದನ್ನು ತನ್ನ ಸಾರ ಸಂಗ್ರಹದಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾನೆ ಅದು ನಮಗೆ ಇವತ್ತು ಒಂದು ವಿಷಯವಾಗಿ ಪರಿಣಮಿಸಿದೆ ಅವನು ಬಹುಶಃ ಸಾವಿರದ ಎಂಟುನೂರು ನಲವತ್ತೈದರಿಂದ ಸಾವಿರದ ಒಂಬೈನೂರ ಹದಿನಾರವರೆಗೂ ಕೂಡ ಇದ್ದಂತಹ ವಿಜ್ಞಾನಿ ನೋಡಿ ನಮಗೆ ಮುಪ್ಪು ಅಂತ ಹೇಳ್ಬಿಡ್ತೀವಿ ಬರೀ ಮಾತಾಡ್ತಿರುವಾಗ ಬರೀ ವಯಸ್ಸಾಯಿತು ಮುಪ್ಪಾಯಿತು ಅಷ್ಟೇ ಬಟ್ ಅದನ್ನು ನಾವಿನ್ನೂ ಆಳ ಆಳವಾಗಿ ಅಧ್ಯಯನ ಮಾಡೋಕ್ಕೋದಾಗ ಮುಖ್ಯವಾಗಿ ನಾಲ್ಕು ಥರ ಹಂತಗಳನ್ನು ನಾವು ನೋಡ್ತಾ ಇದ್ವಿ ಒಂದು ಶಾರೀರಿಕ ಮುಪ್ಪು ಮಾನಸಿಕ ಮುಪ್ಪು ಸಾಂಸ್ಕೃತಿಕ ಮುಪ್ಪು ಆರ್ಥಿಕ ಮುಪ್ಪು ನಿಮ್ಗೆ ಆಶ್ಚರ್ಯ ಆಗುತ್ತಲ್ವ ಓ ಇದು ಒಂದು ವಿಜ್ಞಾನ ಅಂತ ಇದೆಯಾ ಇದಕ್ಕೂ ಒಂದು ಅನಾಲಿಸಿಸ್ ಇದೆಯಾ ಅಂತ ಹೌದು ನಾವು ಯಾವುದೇ ಒಂದು ವಿಷಯವನ್ನು ಪದೇ ಪದೇ ಕೊರಗ್ತಾ ಇದ್ದಾಗ ಆ ಒಂದು ಕೊರಗಿನಿಂದ ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಅಧ್ಯಯನಗಳನ್ನು ಮಾಡಿದಾಗ ಖಂಡಿತ ನಾವು ಅದರಲ್ಲಿ ಸಕ್ಸಸ್ ಒಂದು ಯಶಸ್ಸನ್ನು ಕಾಣಿಸ್ತೀವಿ ಬಂದುಗಣೆ ಈಗ ಮೊದಲು ಶಾರೀರಿಕ ಮೊಪ್ಪು ತಗೋಣ ನಿಮ್ಗೆ ಗೊತ್ತಿದೆ ಏನದು ಶಾರೀರಿಕ ಮೊಪ್ಪು ಬಾಹ್ಯ ಲಕ್ಷಣಗಳು ಒಂದು ವ್ಯಕ್ತಿ ಸ್ಕಿನ್ಗಳೆಲ್ಲ ಟೈಟಾಗಿರುತ್ತೆ ಎದೆ ಉಬ್ಬಿಸ್ಕೊಂಡು ಬರ್ತಾಯಿರ್ತಾನೆ ಆರಾಮಕ್ಕೆ ಬೆನ್ನು ಸ್ಟ್ರೈಟ್ ಆಗಿರುತ್ತೆ ಪಟ 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 ಅಂತ ಮೆಟ್ಲುಗಳು ಹೋಗ್ತಾ ಹೋಗ್ತಾಯಿರ್ತಾನೆ ಅವ ನಾವೇನು ಹೇಳ್ತೀವಿ ಏ ಎಂಗಣ್ಣ ಎನರ್ಜೆಟಿಕ್ ಅಂತ ಹೇಳ್ತೀವಿ ಹೌದಲ್ವಾ ಗೊತ್ತಾಗ್ತದೆ ನಮ್ಮ ಕಣ್ಣಲ್ಲಿ ನೋಡ್ತಿರುವಾಗ್ಲೇ ಅದೇ ಒಬ್ಬ ವ್ಯಕ್ತಿ ನಿಧಾನಕ್ಕೆ ಹುಸ್ ಅಂದ್ಕೊಂಡು ಸುಸ್ತು ಪಟ್ಕೊಂಡು ಆ ಕಡೆ ಈ ಕಡೆ ಓಲಾಡ್ಕೊಂಡು ಅಲ್ಲಲ್ಲೇ ನಿಂತ್ಕೊಂಡು ಪಕ್ಕದಲ್ಲಿ ಯಾವುದಾರು ಕಂಬ ಇದ್ದರೆ ಹೊರಕೊಂಡು ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾಯಿರ್ತಾನೆ ಏನು ಹೇಳ್ತೀವಿ ಅಂದರೆ ಅಯ್ಯೋ ಪಾಪ ಇವನಿಗೆ ವಯಸ್ಸಾಗೋಯ್ತು ಅಂತ ಹೇಳ್ತೀವಿ ನೋಡಿ ನಮಗೇ ಗೊತ್ತಿಲ್ಲದಿದ್ದಂಗೆ ನಾನು ಪದೇ ಪದೇ ಹೇಳುವಂತಹ ಒಂದು ವಿಷಯ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ದಿನ ಮಲಗಿ ಬೆಳಗ್ಗೆ ಏಳುವಷ್ಟರಲ್ಲಿ ಅವನ ಜೀವನದಲ್ಲಿ ಒಂದು ದಿನ ಆಯಸ್ಸು ಕಳೆದು ಹೋಗ್ತಾ ಇರುತ್ತೆ ಅದನ್ನು ಯಾರೂ ಕೂಡ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಂದು ವಿಷಯಗಳನ್ನು ನಾವು ಅಧ್ಯಯನ ಮಾಡಿದಾಗ ಅದನ್ನು ಕೂಡ ನಮ್ಮ ಹಿಡಿತಕ್ಕೆ ತಂದ್ಕೊಂಡ ತಂದ್ಕೋಬಹುದು ಬಂಧುಗಳೇ ಶಾರೀರಿಕ ಮುಪ್ಪು ಏನು ತೋರಿಸ್ತಾ ಇದೆ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ನಡೀತಾ ಇರ್ತಾನೆ ಅವನು ಮೈಕೈಗಳೆಲ್ಲ ಭಾಳ ದೃಢವಾಗಿರುತ್ತೆ ಒಂದು ಹೋಟೆಲ್ಗೆ ಹೋಗಲಿ ಅಥವಾ ಒಂದು ಊಟಕ್ಕೆ ಕೂತ್ಕೊಳ್ಳಿ ತಿಂತಾ ತಿಂತಾಯಿರ್ತಾನೆ ಏನು ಕೊಟ್ಟರು ಕೂಡ ಅದು ಬೇಡ ಇದು ಬೇಡ ಅಂತ ಹೇಳೋದಿಲ್ಲ ನೋಡಿ ಊಟದ ವಿಷಯಕ್ಕೆ ಬಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಸಾಲಾಗಿ ಊಟ ಕೂತಿದ್ದಾಗ ಯಾವ ವ್ಯಕ್ತಿ ನಿರರ್ಗಳವಾಗಿ ಸತತವಾಗಿ ತಿಂತಾಯಿರ್ತಾನೆ ಯಾವ ಯೋಚ್ ಕೊರತೆಯೇ ಇರೋದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅವಾಗ ಅನಿಸುತ್ತೆ ನಮಗೆ ಅವನ ಚಯಾಪಚಯ ಕ್ರಿಯೆಗಳು ಎಷ್ಟು ಚೆನ್ನಾಗಿದೆ ಎಷ್ಟು ಯಂಗಾಗಿದ್ದಾನೆ ಅಂತ ಹೇಳ್ತೀವಿ ಅವನ ವಯಸ್ಸನ್ನು ನೋಡೋಕೆ ಹೋಗೋದಿಲ್ಲ ಅದು ಶಾರೀರಿಕ ಮುಪ್ಪು ಇನ್ನು ಮಾನಸಿಕ ಮುಪ್ಪು ಏನದು ಶರೀರ ಬೇರೆ ಮನಸ್ಸು ಬೇರೆನಾ ಖಂಡಿತ ಕೆಲವರಿಗೆ ಬೇರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗಿರುತ್ತೆ ಆದರೆ ನೋಡಿದ್ರೆ ಅವ್ರ ಮಖದಲ್ಲಿ ಮುಪ್ಪಿನ ಛಾಯಿಗಳು ಕಾಣಿಸ್ತಾ ಇರುತ್ತೆ ಏನದು ಮುಪ್ಪಿನ ಚಾಯೆಗಳು ಹಣೆ ಒಂದು ಗೀರ್ ಬಂದಿರುತ್ತೆ ಮಖದಲ್ಲಿ ಡಲ್ಲಾಗಿರ್ತಾನೆ ಏನೋ ಒಂದು ರೀತಿ ಆಕಾಶವೇ ಬಿದ್ದಂಗೆ ಆಡ್ತಾಯಿರ್ತಾನೆ ಮಖದಲ್ಲಿ ಕಾಂತಿ ಇರೋದಿಲ್ಲ ಒಂದು ನಗು ಇರೋದಿಲ್ಲ ಏನೇ ಕೆಲಸ ಮಾಡಲಿ ಬರೀ ನೆಗೆಟಿವ್ ಥಾಟೇ ಬ ಅವನ ಮೈಂಡಲ್ಲಿ ಇರುತ್ತೆ ಅದಕ್ಕೆ ಖಿನ್ನತೆಯ ಒಂದು ಕಾರಣ ಇರುತ್ತೆ ಬಂಧುಗಳೇ ವಯಸ್ಸು ಮೂವತ್ತು ಮೂವತ್ತೈದೆ ಆದರೆ ಅವನ ಮಾನಸಿಕ ಮುಪ್ಪು ಏನು ಮಾಡುತ್ತೆ ಅಂತಂದರೆ ನನಗೆ ಕಾಯಿಲೆ ಇದೆ ಸಾವು ಎಲ್ಲ ಬಂದ್ಬಿಡುತ್ತೋ ಬೇಗ ಜೀವನದಲ್ಲಿ ಏನೂ ಸಾಧನೆಯೇ ಮಾಡಿಲ್ಲ ಇನ್ನು ಕೆಲಸ ಸಿಕ್ಕಿಲ್ಲ ಮದುವೆ ಆಗಿಲ್ಲ ಮ ಇನ್ನು ಮನೆಗಳೆಲ್ಲ ನೋಡ್ಕೋಬೇಕು ಹೀಗೆ ಕಷ್ಟದ ಹೊರೆಗಳನ್ನೇ ಅವನು ಪದ ಪದೇ ಪದೇ ಆಲೋಚನೆ ಮಾಡ್ತಾ 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 ಅವನಿಗೆ ಮಾನಸಿಕ ಮುಪ್ಪಾಗುತ್ತೆ ಒಂದು ಶಾರೀರಿಕ ಮುಪ್ಪು ಇನ್ನೊಂದು ಮಾನಸಿಕ ಮುಪ್ಪು ಅದಲ್ಲದೇ ಸಾಂಸ್ಕೃತಿಕ ಮುಪ್ಪು ಅಂತ ಕೂಡ ಒಂದಿದೆ ಬಹುಶಃ ಎಷ್ಟೋ ಜನ ಕೇಳಿರಲಿಕ್ಕಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಕೂಡ ಅದರ ಬಗ್ಗೆ ಖಂಡಿತ ಗೊತ್ತಿರುತ್ತೆ ಏನಿದು ಸಾಂಸ್ಕೃತಿಕ ಮುಪ್ಪು ಅಂದರೆ ಇದಕ್ಕೆ ಅಸ್ಪೃಶ್ಯತೆ ಅಂತ ಕರೆಯೋಣ ಸಮಾನವಾಗಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ ಅಥವಾ ಯಾರೋ ಒಂದು ಬಂಧು ಬಾಂಧವರ ಮನೆಗೆ ಹೋಗಿರ್ತೀವಿ ಅಲ್ಲೇನಾಗುತ್ತೆ ಯಾವುದೋ ಕಾರಣಕ್ಕೋಸ್ಕರ ಅವರು ನಮ್ಮನ್ನು ಕಡೆಗಣಿಸ್ಬಿಡ್ತಾರೆ ಅಯ್ಯೋ ನನಗಿಷ್ಟ ಇಲ್ಲ ಈ ಫ್ಯಾಮಿಲಿ ನನಗಿಷ್ಟ ಇಲ್ಲ ಅಥವಾ ಅವನು ಮಾಡ್ತಿರುವಂತಹ ಉದ್ಯೋಗ ನನಗಿಷ್ಟ ಇಲ್ಲ ಅದು ಅವನು ಯಾವುದೋ ಅಂತರ್ಜಾತೀಯ ಮದುವೆ ಆಗಿರ್ತಾನೆ ಅವನು ನನಗಿಷ್ಟ ಇಲ್ಲ ಹೀಗೆ ಮನುಷ್ಯ ಮನುಷ್ಯರಲ್ಲಿ ಬಾಂಧವ್ಯ ಏರ್ಪಡೋ ಬದಲು ಅಸ್ಪೃಶ್ಯತೆ ಏರ್ಪಟ್ಟಿರುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಓ ನನ್ನ ಕಡೆಗಣಿಸ್ಬಿಟ್ನಲ್ಲ ನನಗೆ ಒಂದು ಬೆಲೆ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಅದು ಕೂಡ ಅವನ ದೇಹದ ಮೇಲೆ ಮುಪ್ಪಿನ ಒಂದು ಸೀಲ್ ಒಂದು ಒತ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ ಇನ್ನು ನೆಕ್ಸ್ಟು ಇನ್ಯಾವುದು ಆರ್ಥಿಕ ಸ್ಥಿತಿಗತಿ ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಗತಿ ತುಂಬ ಚೆನ್ನಾಗಿತ್ತು ಅಂತಂದರೆ ಅವನು ಅರವತ್ತು ಎಪ್ಪತ್ತು ಎಂಬತ್ತಾಗಿರಲಿ ಒಳ್ಳೆಯ ಗುಂಡು ಗೋಬಿ ಥರ ಇದ್ದಾನೆ ಅಂತ ಹೇಳ್ತಿರ್ತೀವಿ ಆರಾಮ್ ಕೈ ತುಂಬಿಕೊಂಡಿರ್ತಾನೆ ಯಾವ ಕಾಯಿಲೆ ಇರೋದಿಲ್ಲ ಖುಷಿಯಾಗಿರ್ತಾನೆ ಯಾಕೆಂದ್ರೆ ಅವನು ಏನು ಕೂಡ ಅವನು ದುಡ್ಡಲ್ಲಿ ಸಂಪಾದನೆ ಮಾಡಬಲ್ಲ ಒಳ್ಳೆ ಡಾಕ್ಟ್ರ್ ಬೇಕಾ ಹೋಗ್ತಾನೆ ಒಳ್ಳೆಯ ಫುಡ್ ಬೇಕಾ ತೊಗೋತಾನೆ ಹೈಲಿ ರಿಚ್ ವಿಟಮಿನ್ ಫುಡ್ ಬೇಕಾ ಈ ಕ್ಯಾನ್ ಅಫೋರ್ಡಬಲ್ ಅಲ್ವಾ ಅವಾಗ ಏನಾಗುತ್ತೆ ಆರ್ಥಿಕ ಸ್ಥಿತಿಗತಿ ತುಂಬ ಚೆನ್ನಾಗಿದ್ದಾಗ ಏನು ಮಾಡ್ತಾನೆ ಅವನು ಎಲ್ಲ ರೀತಿಯ ಸಕಲ ಸಂಪತ್ತುಗಳನ್ನು ಕೂಡ ಹೊಂದುವಂತಹ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಾನೆ ಅದನ್ನೇ ಆರ್ಥಿಕವಾಗಿ ಬಹಳ ವೀಕ್ ಆದಾಗ ಏನಾಗ್ಬಿಡುತ್ತೆ ಅಯ್ಯೋ ಜೀವನವೇ ಒಂದು ಭಾರ ಅಂತ ಅನ್ನಿಸ್ಬಿಡುತ್ತೆ ಜೀವನದ ಒಂದು ರಥವನ್ನು ಎಳ್ಕೊಂಡು ಹೋಗೋಕೆ ಶಕ್ತಿ ಇರೋದಿಲ್ಲ ಆವಾಗಲೂ ಕೂಡ ಮುಪ್ಪು ನಮ್ಮನ್ನು ಆವರಿಸುತ್ತೆ ನೋಡಿದ್ರೆ ಒಂದು ಶಾರೀರಿಕ ಮುಪ್ಪು ಇನ್ನೊಂದು ಮಾನಸಿಕ ಮುಪ್ಪು ಇನ್ನೊಂದು ಸಾಂಸ್ಕೃತಿಕ ಇನ್ನೊಂದು ಆರ್ಥಿಕ ಮುಪ್ಪು ಹೌದು ಇದೆಲ್ಲ ನಿಜಾನ ಹೌದು ನೋಡಿ ನೀವು ಒಂದು ಕತೆ ಕೇಳಿದ್ದೀರ ಯುವರಾಜ ಗೌತಮ ಅಂತ ಗೌತಮ ಬುದ್ಧ ಆದನಲ್ಲ ಅವನು ಆ ಕಥೆನಲ್ಲಿ ಏನು ಬರುತ್ತೆ ನಮ್ಗೆ ಗೊತ್ತಾಗುತ್ತೆ ಅಂತಂದರೆ ಅವನು ಚಿಕ್ಕ ಹುಡುಗ ಆಗಿದ್ದಾಗ ಅವನ ಮನೆಯಲ್ಲಿ ಅವರ ತಂದೆ ತಾಯಿಗಳು ಅವನ್ನ ಯಾವುದೇ ಕಷ್ಟ ಕಾರ್ಪಣ್ಯಗಳು ಗೊತ್ತಾಗಬಾರ್ದು ಮಗನಿಗೆ ಅನ್ಬಿಟ್ಟು ಅವನ ಬಹಳ ಗೌಪ್ಯವಾಗಿ ಬೆಳೆಸಿರ್ತಾರೆ ಯಾವುದು ಆ ಬಾಹ್ಯ ಪ್ರಪಂಚದ ತೊಂದರೆಗಳು ಅನಿಷ್ಟಗಳು ಯಾವುದು ಕೂಡ ಅವನಿಗೆ ಕಣ್ಣಿಗೆ ಬೀಳಬಾರ್ದು ಅಂತಂದ್ಬಿಟ್ಟು ಆದರೆ ಅವನು ಒಂದು ವಯಸ್ಸಕ್ಕೆ ಬಂದಾಗ ಅವನು ಒಂದು ಸತಿ ಹೊರಗಡೆ ಪ್ರಪಂಚವನ್ನು ನೋಡೋಕ್ಕೆ ಬಂದಾಗ ಯಾವುದೋ ಒಂದು ವ್ಯಕ್ತಿಯ ಶವವನ್ನು ನೋಡ್ತಾನೆ ಕೆಲವರು ಕೈಕಾಲು ಅಂಗವಿಕಲರು ರೋಡಲ್ಲಿ ಕೂತಿರೋದನ್ನು ನೋಡ್ತಾನೆ ಅವನಿಗೆ ಆಶ್ಚರ್ಯ ಆಗುತ್ತೆ ಇದೇನು ಪ್ರಪಂಚ ಅಂದರೆ ಹೀಗೇನಾ ಈ ನಾ ಇಷ್ಟು ಚೆನ್ನಾಗಿದ್ದೀನಿ ಇವರಿಗೆಲ್ಲ ಏನಾಗಿದೆ ಅಂತ ಅವನು ಕೂಡ ಆವಾಗ ಆಲೋಚನೆ ಮಾಡ್ತಾನೆ ಬಂದಗಳೇ ಅಂದರೆ ಅವಾಗ ಏನಾಗುತ್ತೆ ಅಂದರೆ ಅದು ಅವನ್ನ ಎಲ್ಲಿ ಕರಂಡೋಯ್ತು ಅಂತಂದರೆ ಕೊನೆಗೆ ಅವನೇ ಗೌತಮ ಬುದ್ಧ ಆದ ಹೇಗೆ ಅಂತಂದರೆ ಅದರ ಬಗ್ಗೆ ಮೆಡಿಟೇಷನ್ ಮಾಡಿ ಪ್ರಪಂಚದಲ್ಲಿ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳಿದೆ ಅಲ್ವಾ ಅಂದರೆ ಇದನ್ನು ಪರಿಹಾರ ಮಾಡೋದು ಹೇಗೆ ಏನು ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಒಂದು ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಮೆಡಿಟೇಷನ್ ಇದ್ದಾಗ ಅವನಿಗೆ ಜ್ಞಾನೋದಯ ಆಯಿತು ಅಂತ ಕೇಳಿದ್ದೀವಿ ನಾವು ನೋಡಿದ್ದೀವಾ ಇಲ್ಲ ಆದರೆ ಕೇಳಿದ್ದೀವಿ ಏನದು ಜ್ಞಾನೋದಯ ಏನೂ ಅಲ್ಲ ನಿಮಗೂ ಕೂಡ ಜ್ಞಾನ ಆಗ್ತಾ ಇರುತ್ತೆ ಅದನ್ನು ನೀವು ಗುರುತಿಸೋದಿಲ್ಲ ಅಷ್ಟೇ ಯಾವಾಗ ನಮಗೆ ಸತ್ಯದ ಅರಿವಾಗುತ್ತಲ್ಲ ಅರಿವೇ ಗುರು ಅಂತ ಹೇಳ್ತಾರೆ ಯಾವಾಗ ರಿಯಾಲಿಟಿ ಅಂತ ಹೇಳ್ತೀವಿ ಆ ರಿಯಾಲಿಟಿನ ಅರ್ಥ ಮಾಡಿಕೊಂಡಾಗ ಓ ಇಷ್ಟೇನಾ ಇದು ಅಂತ ಅನ್ನಿಸ್ಬಿಟ್ಟಾಗ ನಮಗೆ ಆ ಕಷ್ಟದ ಒಂದು ಹೊರೆ ಭಾರ ಖಂಡಿತ ಗೊತ್ತಾಗೋದಿಲ್ಲ ಹಾಗಾದ್ರೆ ಇದು ನಿಜನ ಹೌದು ನೋಡಿ ನಾವು ಸೈಂಟಿಫಿಕ್ಕಾಗಿ ಅನಲೈಸ್ ಮಾಡಿ ಯಾಕಂದರೆ ಇವಾಗ ನಾವು ಸಮಾನವಾಗಿ ಎಲ್ಲವನ್ನು ಕೇಳಿದಾಗ ವೈಜ್ಞಾನಿಕವಾಗೇ ಕೇಳ್ತಾ ಹೋಗ್ತೀವಿ ಕಾರಣ ವೈಜ್ಞಾನಿಕ ಅಂತಂದ್ರೆ ಏನು ಯಾವುದೇ ಒಂದು ವಿಷಯವನ್ನು ಪದೇ ಪದೇ ಹೇಳಿದ್ರು ಕೂಡ ಅದನ್ನು ಸತ್ಯವಾಗಿರಬೇಕು ಅದು ಡೆಮಾನ್ಸ್ಟ್ರೇಟ್ ಮಾಡೋ ಹಾಗಿರಬೇಕು ಇನ್ನೊಬ್ಬರ ಮುಂದೆ ಪ್ರಯೋಗ ಮಾಡಿ ತೋರಿಸೋ ಹಾಗಿರಬೇಕು ಹಾಗೆಯೇ ಮತ್ತೊಬ್ಬರಿಗೆ ಅದನ್ನು ಟೀಚ್ ಅಂದರೆ ಒಂದು ವಿದ್ಯೆ ಥರ ಹೇಳ್ಕೊಡ್ಬೋದು ಆಮೇಲೆ ಅದಕ್ಕೆ ರಿಸಲ್ಟ್ ಓರಿಯೆಂಟೆಡ್ ಒಂದು ಕ್ರಮವಾಗಿ ಅದರಿಂದ ಒಂದು ಏನು ನಿರೀಕ್ಷೆ ಪ ಇಷ್ಟಪಡ್ತಾ ಇದೆಯೋ ಅದು ಸತತವಾಗಿ ಬರ್ತಾ ಇರಬೇಕು ಆವಾಗ ಅದನ್ನು ನಾವು ವಿಜ್ಞಾನ ಅಂತ ಸದ್ಯ ಕೇಳ್ತಾ ಇದ್ದೀವಿ ಯಾಕೆಂದರೆ ವಿಜ್ಞಾನ ಅನ್ನೋದು ನಿಂತ್ಯ ನೀರಲ್ಲ ಇವತ್ತಿಗೆ ಆ ವಿಜ್ಞಾನ ಕರೆಕ್ಟ್ ಅಷ್ಟೇ ಆದರೆ ದಿನ ಕಳೆದಂತೆ ಯುಗ ಕಳೆದಂತೆ ಮನುಷ್ಯನ ಅನ್ವೇಷಣೆಗಳ ಹೆಜ್ಜೆ ದಾಪುಗಾಲು ಹಾಕ್ತಾ 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 ವಿಜ್ಞಾನ ಕೂಡ ಖಂಡಿತ ಬದಲಾಗುತ್ತೆ ಅದಕ್ಕೆ ಹೇಳೋದು ವಿಜ್ಞಾನ ಇಸ್ ನಾಟ್ ಎ ಕಾನ್ಸ್ಟೆಂಟ್ ಫ್ಯಾಕ್ಟರ್ ಕಬ್ ಡೈನಮಿಕ್ ಅದು ಇವತ್ತಿದ್ದಿದ್ದು ನಾಳೆ ಚೇಂಜ್ ಆಗುತ್ತೆ ನಾಳೆ ಇದ್ದಿದ್ದು ನಾಳೆ ಚೇಂಜ್ ಆಗ್ತಾ ಹೋಗುತ್ತೆ ಆದರೆ ನಮ್ಮ ಪುರಾ ಪುರಾತನ ವಿಷಯಗಳಿದೆಯಲ್ಲ ಅದು ನಿಜವಾದ್ದು ನಾವು ಅದನ್ನು ಬಿ ಕಡೆಗಣಿಸ್ತಾ ಹೋಗ್ತಾ ಇದ್ದೀವಿ ನೋಡಿ ನಿಮ್ಗೆ ಗೊತ್ತಿದೆ ಈಗ ನಿಮ್ಮ ಚರ್ಮ ನಿಮ್ಮ ಚರ್ಮ ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ಒಂದೇ ಥರ ಇರುತ್ತಾ ಇಲ್ಲ ನಿಮ್ಮ ದೇಹದ ಚರ್ಮದ ಆಯಸ್ಸು ಗೊತ್ತಿದೆಯಾ ನಿಮಗೆ ಕೇವಲ ಮೂರೇ ದಿನ ಅಣ್ಣ ನಿಮಗೆ ಆಶ್ಚರ್ಯ ಆಗ್ಬೋದು ಏನು ನಮ್ಮ ಚರ್ಮಕ್ಕೆ ಮೂರೇ ದಿನನ ಅಂತ ಖಂಡಿತ ಬಂಧುಗಳೇ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದಾಗ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಮ ಚರ್ಮದ ಪ್ರತಿಯೊಂದು ಕಣ ಕಣಗಳು ಕೂಡ ಪ್ರತಿ ಸೆಕೆಂಡಿಗೆ ಕೂಡ ಅದು ಹಾಳೆದು ಸಾಯ್ತಾ ಇರುತ್ತೆ ಹೊಸದು ಉತ್ಪತ್ತಿ ಆಗ್ತಾ ಇರುತ್ತೆ ಹಾಗೆ ನೀವು ಹೇಗೆ ಉಸಿರಾಡ್ತಾ ಇರ್ತೀರೋ ಪ್ರತಿಯೊಂದು ಸತಿ ಉಸಿರಾಡಿದಾಗಲೂ ಕೂಡ ಆಮ್ಲಜನಕವನ್ನು ತಗೋತೀರ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀರ ಈ ಒಂದು ಪ್ರೋಸೆಸ್ಸಲ್ಲಿ ನಿಮ್ಮ ದೇಹ ಬೆಳೀತಾ ಹೋಗ್ತಾ ಇರುತ್ತೆ ಅರ್ಥ ಏನೋ ಹಳೆಯದನ್ನು ಕಳೆದು ಹೊಸದು ಬೆಳೀತಾ ಹೋಗ್ತಾ ಇರಬೇಕಾವಲ್ಲೂ ಸುಮ್ಮನೆ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಿಮ್ಮ ಚರ್ಮದ ಆಯುಸ್ಸು ಮೂರೇ ದಿನ ಮೂರು ದಿನ ಹಿಂದೆ ಇದ್ದಂತಹ ನಿಮ್ಮ ಚರ್ಮ ಇವತ್ತು ಬದಲಾವಣೆ ಆಗಿರುತ್ತೆ ಹಾಗೆ ಎಲುಬುಗಳಿಗೆ ಎಂಟು ತಿಂಗಳಿದೆ ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ನಿಮ್ಮ ಒ ಮೂಳೆಗಳಿದೆಯಲ್ಲ ಪ್ರತಿ ಎಂಟು ತಿಂಗಳಿಗೂ ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ ಕೆಲವರು ಹೇಳ್ತಾರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದಮೇಲೆ ನಮ್ಮ ಬೆಳವಣಿಗೆ ನಿಂತು ಹೋಗ್ಬಿಡುತ್ತಲ್ವ ಅಂತ ಇಲ್ಲ ಬಂಧುಗಳೇ ಅದೇನಂತಂದರೆ ಒಂದು ಸ್ಟೇಜ್ ದಾಟುತ್ತೆ ಅಷ್ಟೇ ವಿನಃ ಈವನು ಎಪ್ಪತ್ತು ಎಪ್ಪತ್ತೈದು ವರ್ಷ ವಯಸ್ಸಾದರೂ ಕೂಡ ಎಲೆಬಿನ ಕಣಕಣಗಳು ಕೂಡ ಅದರ ಒಂದು ಶಕ್ತಿಯನ್ನು ಕಳ್ಕೊತಾ ಹೋಗ್ತಾ ಇರುತ್ತೆ ಆ ಎಲೆಬಿನ ಮಧ್ಯದಲ್ಲಿ ಕೆಂಪು ರಕ್ತ ಕಣಗಳನ್ನು ಉತ್ಪಾದನೆ ಮಾಡುವಂತಹ ಕೆಲವು ಕಣಗಳಿದೆ ಅದು ಡೌನ್ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಎಲಬೂಗೂ ಕೂಡ ಆಯಸ್ಸು ಅಂತ ಒಂದಿದೆ ಅದರ ಆಯಸ್ಸು ಕೇವಲ ಎಂಟು ತಿಂಗಳು ಇನ್ನು ಬಹಳ ಮುಖ್ಯಕ್ಕೆ ಬರೋಣ ನಮ್ಮ ಬಾಡಿನಲ್ಲಿ ಸೆಲ್ಗಳಂತಿದೆಯಲ್ಲ ಜೀವಕೋಶಗಳು ತೊಂಬತ್ತೆಂಟು ಪರ್ಸೆಂಟು ಶೇಕಡ ಏನಿದೆಯಲ್ಲ ಅದು ಒಂದು ವರ್ಷಕ್ಕೆ ಬದಲಾವಣೆ ಹೋಗ್ತಾ ಇರುತ್ತೆ ಒಂದು ವರ್ಷ ಇದ್ದಂತಹ ವ್ಯಕ್ತಿಯ ಒಂದು ಸೆಲ್ ಕಣಗಳು ಮುಂದಿನ ವರ್ಷ ಬದಲಾವಣೆ ಆಗ್ತಾ ಹೋಗ್ತಿರುತ್ತೆ ಹಾಗಾಗಿ ಮನುಷ್ಯನ ಭಾವನೆಗಳು ಅವನ ರೀತಿ ನೀತಿಗಳು ಎಲ್ಲವೂ ಕೂಡ ಪ್ರತಿ ವರ್ಷಕ್ಕೊಮ್ಮೆ ಖಂಡಿತ ಬದಲಾವಣೆ ಕಂಡೇ ಕಾಣ್ತಾ ಇರುತ್ತೆ ಹಾಗಾದರೆ ನಮಗೆ ಮೆದುಳು ಎಷ್ಟಿದೆ ಬ್ರೈನ್ ಅಂತ ಯೋಚನೆ ಮಾಡೋಣ ಸಮಾನವಾಗಿ ಒಂದು ಯಾರನ್ನೇ ಹುಡುಗರನ್ನೇ ಆಗಲಿ ಯಾರನ್ನೇ ಆಗಲಿ ಕೇಳಿದಾಗ ಏ ನಮಗೆ ಅಷ್ಟು ಗೊತ್ತಿಲ್ವಾ ತಲೆ ಒಳಗಡೆ ಇರೋದು ಒಂದು ಪುಟಾಣಿ ಮೆದುಳು ಅಂತ ಆದರೆ ಈಗೆಲ್ಲ ನೀವು ಎಜುಕೇಟೆಡ್ ಆಗಿದ್ದೀರ ಟಿ ವಿಗಳು ಗೂಗಲ್ಗಳು ಪೇಪರ್ಗಳು ಎಲ್ಲ ಕ್ವಿಜ್ ಕಾಂಟೆಸ್ಟ್ಗಳು ಎಲ್ಲ ನೋಡ್ತಾ ಇದ್ದೀರಾ ಮನುಷ್ಯನಿಗೆ ಇರೋದು ಒಂದು ಮೆಜಳಲ್ಲ ಬಂಧುಗಳೇ ನಮ್ಮ ದೇಹದ ಕಣ ಕಣಗಳು ಕೂಡ ಮೆದುಳುಗಳೇ ನಮ್ಮ ದೇಹದ ಯಾವುದೇ ಒಂದು ಭಾಗವನ್ನು ಪ್ರಿಕ್ ಮಾಡಿ ಅಥವಾ ಚುಚ್ಚಿ ತೆಗೆದು ಅದರ ಡಿ ಎನ್ ಇನ್ನು ಪರೀಕ್ಷೆ ಮಾಡಿದಾಗ ನಮ್ಮ ಇಡೀ ದೇಹದ ಒಂದು ರಚನೆಯನ್ನು ಆ ಒಂದು ಕಣದಲ್ಲಿ ನಾವು ಪತ್ತೆ ಮಾಡ್ಬೋದು ಅಂದರೆ ನಮ್ಮ ಇಡೀ ದೇಹವೇ ಮೆದುಳು ಇವೆಲ್ಲ ಹೇಳ್ತಾ ಇದ್ದೀನಿ ಆರೋಗ್ಯ ಮತ್ತು ಕಾರ್ಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಇದು ಒಂದು ಆಧ್ಯಾತ್ಮ ಆಧ್ಯಾತ್ಮ ಅಂತಂದ್ರೇನು ಆತ್ಮದ ಆದಿ ನಮ್ಮ ದೇಹ ದೇಹದ ಒಳಗಡೆ ಆತ್ಮ ಇದೆ ಅದರ ಆದಿ ಏನು ಆ ಆದಿಯನ್ನು ತಿಳ್ಕೋಬೇಕು ಅಂತಂದಾಗ ಈ ಒಂದು ವಿಶ್ಲೇಷಣೆ ಖಂಡಿತ ಬೇಕಾಗಿದೆ ಇದನ್ನೇ ಜರ ವಿಜ್ಞಾನ ಅಂತ ಹೇಳೋದು ಆಯಿತು ಹಾಗರೆ ನಮ್ಮ ಮೆದುಳು ಒಂದೊಂದು ಕಣಗಳು ಕೂಡ ಇದೆ ಹಾಗಾದರೆ ವಯಸ್ಸಿನಲ್ಲಿ ಮೂರು ಬೇರೆ ಬೇರೆ ಭಾಗಗಳಿದೆಯಲ್ಲ ಏನದು ಒಂದು ಬೌದ್ಧಿಕ ವಯಸ್ಸು ಜೈವಿಕ ವಯಸ್ಸು ಮತ್ತು ಮಾನಸಿಕ ವಯಸ್ಸು ಇದನ್ನು ನಾನು ಹೆಚ್ಚು ವೈಜ್ಞಾನಿಕವಾಗಿ ಎಳಗ್ತಾ ಹೋಗೋದಿಲ್ಲ ಬಹಳ ಆಗಿ ಸೂಕ್ಷ್ಮವಾಗಿ ಒಂದು ಮಗುವಿಗೂ ಕೂಡ ಅರ್ಥ ಆಗೋಕೆಗೆ ನಾನು ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತೀನಿ ಭೌತಿಕ ವಯಸ್ಸು ಹೀಗೆ ನಿಮ್ಮ ಮನೆಯಲ್ಲಿ ಐದು ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಅವ್ರದ್ದು ವಯಸ್ಸು ಬೇರೆ ಬೇರೆ ಇರುತ್ತೆ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅದು ಹೇಗೆ ಗೊತ್ತಾಗುತ್ತೆ ಅವರು ಹುಟ್ಟಿದ ದಿನಾಂಕದಿಂದ ಇವತ್ತಿನವರೆಗೆ ನಾವು ಲೆಕ್ಕವನ್ನು ಹಾಕಿದಾಗ ಏನಾಗುತ್ತೆ ಅವರ ವಯಸ್ಸನ್ನು ಹೇಳ್ತೀವಿ ಅದು ಬೌದ್ಧಿಕ ವಯಸ್ಸು ಅದು ನಿಜನಾ ಕರೆಕ್ಟ್ ಯಾಕೆ ಲೆಕ್ಕಾಚಾರದ ಪ್ರಕಾರ ನಿಜ ಆದರೆ ಇನ್ನೂ ಆಳವಾಗಿ ನೋಡಿದಾಗ ತಾಯಿಯ ಗರ್ಭದಿಂದ ಆ ವ್ಯಕ್ತಿ ಹೊರಗಡೆ ಬಂದಿರ್ತಾನಲ್ಲ ಮಗು ಅಲ್ಲಿಂದ ನಾವು ಲೆಕ್ಕ ಹಾಕಿರ್ತೀವಿ ಬಂಧುಗಳೇ ಹಾಗರ ಅದು ನಿಜಾನ ಹಾಗರೆ ತಾಯಿಯ ಹೊಟ್ಟೆಲಿ ಒಂಬತ್ತು ತಿಂಗಳು ಇರುತ್ತಲ್ಲ ಆ ಒಂಬತ್ತು ತಿಂಗಳನ್ನ ನಾವು ಯಾಕೆ ಬಿಟ್ಬಿಡ್ತೀವಿ ನೋಡಿ ಆಶ್ಚರ್ಯ ಆಗುತ್ತಲ್ವ ಸತಿ ಅದರ ಮೇಲೆ ಜಾತಕ ಬರೆಯೋದು ಅದು ಇದು ಆಮೇಲೆ ಸ್ಕೂಲ್ಗೆ ಇದು ಮಾಡೋದು ಎಲ್ಲ ಮಾಡಿಬಿಡ್ತೀವಿ ನಾವು ಏನು ಡೇಟ್ ಆಫ್ ಬರ್ತ್ ಅಂತ ಇದ್ದೀವಲ್ಲ ಅದು ಭೌತಿಕ ವಯಸ್ಸು ಕೇವಲ ನಮ್ಮ ದೇಹ ತಾಯಿಯ ಗರ್ಭದಿಂದ ಹೊರಗೆ ಬಂದು ಈ ಭೂಲೋಕವನ್ನು ಎಂಟರ್ ಆಗುತ್ತಲ್ಲ ಆ ತಾರೀಕು ಮಾತ್ರ ಬೌದ್ಧಿಕ ವಯಸ್ಸು ಇನ್ನು ಜೈವಿಕ ವಯಸ್ಸು ಇದೇನಿದು ಜೈವಿಕ ವಯಸ್ಸು ಅಂತಂದರೆ ನೋಡಿ ನಿಮ್ಮ ಮನೆಯಲ್ಲಿ ಯಾವುದೊಂದು ಫಂಕ್ಷನ್ ನಡೀತಾ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಮೂರನೇ ಮಹಡಿನಲ್ಲಿ ಇರ್ತೀರ ಒಬ್ಬ ಹುಡುಗ ತುಂಬ ನಿಧಾನಕ್ಕೆ ಕತ್ಕೊಂಡು ಬರ್ತಾಯಿರ್ತಾನೆ ನೀವೇನು ಹೇಳ್ತೀರಾ ಹದಿನೆಂಟು ಹದಿನೆಂಟು ವರ್ಷಕ್ಕೆ ಒಳ್ಳೆ ವಯಸ್ಸಾದವನಂಗೆ ಆಡ್ತೀವಲ್ಲ ನೀನು ನಿಮಗೇನಾಗಿರೋದೋ ಸರಸರ ಬಾರೋ ಬೇಗ ಅಂತ ಹೇಳ್ತೀವಿ ಅಂತಂದರೆ ಅವನ ವಯಸ್ಸು ಕೇವಲ ಹದಿನೈದು ಆಗಿದ್ದರೂ ಕೂಡ ಅವನ ನಡೆ ನುಡಿ ಅವನ ದೈಹಿಕದಲ್ಲಿರುವಂತಹ ನ್ಯೂನ್ಯತೆ ಅವನ ದೇಹದಲ್ಲಿರುವಂತಹ ಯಾವುದೋ ಒಂದು ಮುಪ್ಪಿನ ರೋಗದಿಂದಾಗಿ ಅವನ ವಯಸ್ಸು ತುಂಬ ಆಗಿರುತ್ತೆ ಆ ಥರ ಅವನು ಬಿಹೇವ್ ಮಾಡ್ತಾ ಇರ್ತಾನೆ ಈಗ ಅರ್ಥ ಆಯ್ತಲ್ವಾ ಭೌತಿಕ ವಯಸ್ಸು ಮತ್ತು ಜೈವಿಕ ವಯಸ್ಸು ಜೈವಿಕ ವಯಸ್ಸು ಅದು ನಿಜವಾದ ನಾವು ಹುಟ್ಟಿದ ದಿನದಿಂದ ಹಾಕಿದ ಲೆಕ್ಕ ಅಲ್ಲ ನಮ್ಮ ಒಂದು ಕ್ರಿಯೆ ಪಕ್ ಪ್ರಕ್ರಿಯೆಗಳು ನಮ್ಮ ಸ್ಟೇಟಸ್ ಆಫ್ ಅವರ್ ಮೈಂಡ್ ಆ್ಯಂಡ್ ಬಾಡಿ ಅಂತ ಹೇಳ್ತೀವಲ್ಲ ಅದನ್ನು ತೋರಿಸೋದು ಜೈವಿಕ ವಯಸ್ಸು ಇನ್ನು ಮಾನಸಿಕ ವಯಸ್ಸು ಇದು ಮಾತ್ರ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಬಹಳ ನೋಡಿರ್ತಾರೆ ಎಷ್ಟೋ ಸತಿ ತುಂಬ ವಯಸ್ಸಾದಂಥ ವ್ಯಕ್ತಿಗಳು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ಬೇರೆ ಕಡೆ ಜಾಗಗಳಲ್ಲಿ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರ್ತಾರೆ ಆಗ ನಾವು ಏನಂತ ಬೈತೀವಿ ಅವರಿಗೆ ಏನು ವಯಸ್ಸಾರು ಕೂಡ ಚಪ್ಪಳಾನೇ ಬಿಟ್ಟಿಲ್ವಲ್ಲ ಇನ್ನು ಚಿಕ್ಕ ಹುಡುಗನ ಥರ ಆಡ್ತೀಯಲ್ಲ ಅಂದರೆ ಅವನು ಚಿಕ್ಕ ಹುಡುಗನ ಅಲ್ಲ ಎಲ್ಲ ನೆರಿಗೆ ಬಂದಿರುತ್ತೆ ತಲೆ ಕೂದಲು ಬೆಳಗಾಗಿರುತ್ತೆ ಬೆನ್ನು ಬಗ್ಗಿರುತ್ತೆ ಸರಿಯಾಗಿ ನಿಲ್ಲಕ್ಕೆ ಆಗ್ತಿರೋದಿಲ್ಲ ಅಂದರೆ ಅವನ ಭೌತಿಕ ವಯಸ್ಸು ಅರವತ್ತು ದಾಟಿರುತ್ತೆ ಆದರೆ ಮಾನಸಿಕ ವಯಸ್ಸು ಇನ್ನು ಒಂದು ಹದಿನೆಂಟು ಇಪ್ಪತ್ತೊಂದು ವರ್ಷದ ಹುಡುಗನ ಥರ ಇರುತ್ತೆ ಈಗ ಅರ್ಥ ಆಯ್ತಲ್ವಾ ಹಾಗಾದ್ರೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಭೌತಿಕ ವಯಸ್ಸನ್ನು ನಾವು ಸರಿ ಮಾಡಲಿಕ್ಕಾಗತ್ತಾ ಇಲ್ಲ ಯಾಕಂದರೆ ಇದು ಕಾಲಚಕ್ರ ದೈವನಿಯಾಮಕ ಒಂದು ಒಂದು ಪ್ರಾರಂಭ ಇದ್ದ ಮೇಲೆ ಒಂದು ಕೊನೆ ಇರಲೇಬೇಕು ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕವನ ಬರುತ್ತೆ ಪ್ರತಿಯೊಂದು ಹುಟ್ಟಿಗೂ ಮರಣ ಒಂದು ಕಾದಿ ಹೋದು ಅಂತಂದ್ಬಿಟ್ಟು ಅದು ಆಳವಾಗಿ ಹೋಗೋದು ಬೇಡ ಅಷ್ಟು ಅರ್ಥ ಮಾಡಿಕೊಡೋಣ ಒಂದು ವ್ಯಕ್ತಿ ಹುಟ್ಟಿದ ತಕ್ಷಣವೇ ಒಂದು ಗೋರಿ ರೆಡಿಯಾಗಿರುತ್ತೆ ಬಂಧುಗಳೇ ಅದು ಎಂಡ್ ಆಗಲೇಬೇಕು ಕಾರಣಗಳು ಈ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೀವಲ್ಲ ಈ ಪ್ರಾಪಂಚಿಕ ಸುಖ ದುಃಖಗಳನ್ನು ಅನುಭವಿಸಿ ಒಂದು ದಿವಸದ ಕೊನೆ ಆಗಲೇಬೇಕು ಕೆಲವರು ಕಾಯಿಲೆ ಬಂದು ಹೋಗ್ತಾರೆ ಕೆಲವರು ಹಾರ್ಟ್ ಅಟ್ಯಾಕ್ ಹೋಗ್ತಾರೆ ಏನೋ ಒಂದು ಕಾರಣ ಸಾವಿಗೆ ಆದರೆ ಪ್ರತಿಯೊಂದು ಪ್ರಾರಂಭಕ್ಕೂ ಕೂಡ ಒಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ ಕೆಲವರು ಹಿಂದೆ ಕೆಲವರು ಮುಂದೆ ಇದನ್ನೇ ಎಷ್ಟು ಜನ ಫಿಲಾಸಫಿಯಲ್ಲಿ ಹೇಳ್ತಾ ಹೋಗ್ತಾರೆ ಒಂದು ರೈಲು ಹೋಗ್ತಾ ಇರುತ್ತೆ ನಾವು ಹೊತ್ತು ಕೂತ್ಕೋತೀವಿ ಇನ್ನೂ ಒಂದು ಐದಾರು ಜನ ಬರ್ತಾರೆ ಬೇರೆ ಬೇರೆ ಸ್ಟೇಷನ್ಗಳು ಬಂದಾಗ ಬೇರೆ ಬೇರೆ ಜನ ಹತ್ತು ಕೂತ್ಕೋತಾರೆ ಅಲ್ಲಿದ್ದಾಗ ಓ ಚೆನ್ನಾಗಿದೆಯಾ ಹೇಗಿದ್ದೀರಾ ಏನೋ ನಿಮ್ಮೂರ ಕಡೆ ಮಳೆ ಆಯಿತಾ ಬೆಳೆ ಆಯಿತಾ ಎಲ್ಲ ಮಾತಾಡ್ಕೋತೀವಿ ಫ್ರೆಂಡ್ ಆಗ್ತೀವಿ ಅಲ್ಲಿ ಕಾಫಿ ಟೀ ಬಂದಾಗ ಶೇರ್ ಮಾಡ್ಕೋತೀವಿ ಕೊಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಅವರವರ ಸ್ಟೇಷನ್ ಬಂದಾಗ ಅವರ ಇಳಿದ್ಬಿಟ್ಟು ಟಾಟಾ ಮಾಡಿ ಹೊರಟೋಗ್ತೀವಿ ಬಂದ್ಗಳೇ ಓ ಇಲ್ಲ ಇಲ್ಲ ಇನ್ನೂ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ಶಿಪ್ಪು ಈ ಸ್ಟೇಷನ್ ಇಳಿಬೇಡ ನನ್ನ ಜೊತೆ ಇನ್ನೂ ಬಾ ಅಂತ ಖಂಡಿತ ಯಾರೂ ಅನ್ನೋದಿಲ್ಲ ಇತ್ತೀಚೆಗೆ ಒಂದು ಕಥೆ ಹೇಳಿ ನಗು ಇದೆ ನನಗೆ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಬೆಂಗಳೂರು ಸಿಟಿನಲ್ಲಿ ಬಸ್ ಹತ್ತಾನೆ ಒಂದು ಟಿಕೆಟ್ ತೊಗೊಂಡ ಎಲ್ಲೋ ಇಳಿಬೇಕು ಒಂದು ಅವನ ನಿರೀಕ್ಷಿತ ಜಾಗ ಬರುತ್ತೆ ಹೇಳೋಕ್ಕೆ ಹೋಗ್ತಾನೆ ಆಗ ಪಕ್ಕದಲ್ಲಿದ್ದಂತಹ ಒಂದು ಯುವತಿ ಅಯ್ಯೋ ತಾತ ಯಾಕೆ ಕಷ್ಟಪಟ್ಟು ಹೇಳಿ ಹೇಳ್ತೀರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಸರಿ ಕೂತ್ಕೋತಾನೆ ಸ್ವಲ್ಪ ದೂರ ಹೋದ ತಕ್ಷಣ ಮತ್ತೆ ಹೇಳಕ್ಕೆ ಹೋಗ್ತಾನೆ ಆಗ ಕೂಡ ಆ ಯುವತಿ ಏನು ಹೇಳ್ತಾಳೆ ಅಯ್ಯೋ ಯಾಕೆ ಎಷ್ಟು ಟ್ರೈನ್ ಮಾಡ್ಕೋತೀರಾ ಇನ್ನೂ ಬಸ್ ಆರಾಮಕ್ಕೆ ಹೋಗ್ತಿದೆ ಕೂತ್ಕೊಳ್ಳಿ ಜನ ಏನಿಲ್ಲ ಅಂತ ಕೂರಿಸ್ತಾಳೆ ಹೀಗೆ ಮೂರು ಸ್ಟೇಷನ್ಗಳು ಬಂದು ಅವನು ಪದೇ ಪದೇ ಎದ್ದಾಗಲೂ ಕೂಡ ಅವನ್ನ ಕೂರಿಸ್ತಾ ಇರ್ತಾಳೆ ಕೊನೆಗೆ ನಾಲ್ಕನೆಯ ಸ್ಟ್ಯಾಂಡ್ ನಿಲ್ದಾಣ ಬಂದಾಗ ಅವನಿಗೆ ಕೋಪ ಬಂದುಬಿಡುತ್ತೆ ಅಲ್ಲಮ್ಮ ನನ್ನ ಸ್ಟೇಷನ್ ಅಲ್ಲೇ ಆಗೋಯ್ತು ಏನೋ ಕೂತ್ಕೊಂತ ಹೇಳಿದೆಯಲ್ಲ ಅಂತ ಇಲ್ಲಿವರೆಗೂ ಕೂತ್ಕೊಂಡೆ ಈಗ ನಾನು ಏನು ಮಾಡಲಿ ಅಂತ ಕೇಳಿದಂತೆ ಇದು ಏನು ಅಂತಂದರೆ ಒಳ ಅರ್ಥ ನಮ್ಮ ನಮ್ಮ ಟೈಮ್ ಬಂದಾಗ ನಮ್ಮ ನಮ್ಮ ಜೀವನದ ನಿಲ್ದಾಣ ಬಂದಾಗ ನಾವು ಯಾರನ್ನೂ ಕೇಳಬೇಕಾಗಿಲ್ಲ ನಾವು ಇಳಿದು ಹೋಗಲೇಬೇಕು ನಮ್ಮ ಒಂದು ನಾಟಕದ ಪಾತ್ರ ಅಲ್ಲಿಗೆ ಮುಗಿಯುತ್ತೆ ಬಂಧುಗಳೇ ಹಾಗಾದರೆ ಬೌದ್ಧಿಕ ವಯಸ್ಸು ಖಂಡಿತ ನಾವು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಿರಂತರವಾಗಿ ನಡೀತಿರೋಂಥದ್ದು ಇನ್ನು ಜೈವಿಕ ವಯಸ್ಸು ನೋಡಿ ಇದನ್ನು ನಾವು ಸರಿ ಮಾಡಬಹುದು ಕಾರಣ ಒಂದು ಹದಿನೈದು ಹದಿನಾರು ವರ್ಷ ವಯಸ್ಸಲ್ಲಿರುವಂತಹ ವ್ಯಕ್ತಿ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಜೈವಿಕವಾಗಿ ನೋಡೋವಾಗ ಸುಸ್ತಾಗಿರ್ತಾನೆಲ್ಲ ಕಾಣಿಸ್ತಾ ಇರ್ತಾನೆ ಅವನು ಯಾವುದರಲ್ಲೂ ಆಸಕ್ತಿ ಕಳ್ಕೊಂಡಿರ್ತಾನೆ ನಾನು ಕೆಲಸಕ್ಕೇನೋ ಪ್ರಯತ್ನ ಪಡೋ ಅಂತಂದರೆ ಅಯ್ಯೋ ನನಗಿಷ್ಟ ಇಲ್ಲ ಅಂತ ಹೇಳ್ತಾನೆ ಮದುವೆ ಆಗಯ ಅಂತಂದರೆ ಅಯ್ಯೋ ಇದು ಯಾತು ಯಾತಕ್ಕೆ ಬೇಕು ನನಗೆ ಹೇಳ್ತಾ ಇರ್ತಾನೆ ಯಾವುದಾದ್ರು ಕೆಲಸ ಕೊಟ್ಟರೆ ಅಷ್ಟು ದೂರ ಕೆಲಸಕ್ಕೆ ಹೋಗಬೇಕಾ ಅಂತ ಹೇಳ್ತಾನೆ ಏನೋ ಕೆಲಸ ಹೇಳಿದ್ರೆ ಎಲ್ಲವನ್ನೂ ಒಟ್ಟಿಗೆ ಹೇಳ್ತೀಯಲ್ಲ ಒಂದು ಸತಿ ಹೇಳಿದರೆ ನಾವು ಮಾಡ್ಕೊಂಬರ್ತಿರ್ಲಿಲ್ಲವಾ ಈ ರೀತಿ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತಾನೆ ಅದು ಜೈವಿಕ ಮನಸ್ಸು ಅದನ್ನು ಖಂಡಿತ ಸರಿ ಮಾಡಬಹುದು ಹೇಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಇನ್ನು ಮಾನಸಿಕ ಇದು ಮಾತ್ರ ಬಹಳ ಪವರ್ಫುಲ್ ಯಾಕೆ ನನ್ನ ಪೆಟ್ ಸಬ್ಜೆಕ್ಟೇ ಮೈಂಡ್ 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 ಯಾವಾಗಲೂ ಕೂಡ ಪ್ರತಿಯೊಂದನ್ನು ಕೂಡ ಮೈಂಡಿಂದನೇ ನಾನು ಅಳಿತಾ ಹೋಗ್ತಿರ್ತೀನಿ ಮನುಷ್ಯನ ಪ್ರತಿಯೊಂದು ಕಾಯಿಲೆಗಳಿಗೂ ಕೂಡ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳ್ಬೋದು ಮನಸ್ಸೇ ಕಾರಣ ಬಂಧುಗಳೇ ಅದಕ್ಕೆ ಹೇಳ್ತಾವ್ರೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಮನಸ್ಸನ್ನು ಯಾರು ನಿಯಂತ್ರಣದಲ್ಲಿ ಇಟ್ಕೋತಾರೋ ಅವರು ಎಲ್ಲ ಕಾಯಿಲೆಗಳಿಂದ ಕೂಡ ಹೊರಬಂದು ಒಂದು ಋಷಿ ಆಗ್ತಾರೆ ಅಥವಾ ಒಂದು ದೈವರ್ಷಿ ಆಗ್ತಾರೆ ಅಥವಾ ಒಂದು ಉನ್ನತ ವ್ಯಕ್ತಿತ್ವವನ್ನು ಪಡಿತಾ ಹೋಗ್ತಾರೆ ಹಾಗಾದರೆ ಮನಸ್ಸನ್ನು ಏನು ಮಾಡೋದು ಮನಸ್ಸಿನ ವಯಸ್ಸನ್ನು ಹಿಮ್ಮೆಟ್ಟಿಸಬಹುದಾ ಖಂಡಿತ ನಿಮಗೆ ಎಷ್ಟೇ ವಯಸ್ಸಾಗಿರಲಿ ಕಲ್ಪನೆಗಳ ಮುಖಾಂತರ ಅಂದರೆ ಆಶ್ಚರ್ಯ ಆಗಿ ಏನು ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ರೆ ನಮ್ಮ ವಯಸ್ಸು ಐವತ್ತಿದ್ದು ಇಪ್ಪತ್ತಾಗ್ಬಿಡುತ್ತಾ ಖಂಡಿತ ಆಗುತ್ತೆ ಬಂಧುಗಳೇ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು ನಿಮಗೆ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಯಾವುದಾದ್ರು ಒಂದು ಶಾಲೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅಲ್ಲಿ ಮಕ್ಕಳುಗಳು ಆ ಲಂಚ್ ಅವರಲ್ಲೋ ಏನೋ ಆಟ ಆಡ್ತಾ ಇರ್ತಾರೆ ಆರಾಮಾಗಿ ಖುಷಿ ಖುಷಿಯಾಗಿ ನಡ್ಕೊಂಡು ಇದು ಮಾಡ್ತಿರ್ತಾರೆ ನೀವು ಸುಮ್ಮನೆ ಅವ್ರನ್ನ ಡಿಸ್ಟರ್ಬ್ ಮಾಡದೇ ಇದ್ದಂಗೆ ಸುಮ್ಮನೆ ಇರಿ ಎಷ್ಟು ಖುಷಿಯಾಗಿ ಕೆಳಗೆ ಬೀಳ್ತಾರೆ ಆ ಮಂಡಿ ನೋವಾದರೂ ಕೂಡ ಕಾಲಲ್ಲಿ ಒರೆಸ್ಕೊಂಡ್ಬಿಡ್ತಾರೆ ಇನ್ನೊಂದೊಬ್ಬರನ್ನ ಜುಟ್ಟು ಎಳಿತಾನೆ ಬಟ್ಟೆ ಎಳಿತಾರೆ ಆದರೂ ಕೂಡ ಎರಡು ನಿಮಿಷಗಳ ಪಟಪಟ ಅಂತ ಹೊಡಿತಾರೆ ಆಮೇಲೆ ಇದ್ದಕ್ಕಿದ್ದ ನಕ್ಕೊಂಡು ಜೋರ ಖುಷಿ ಖುಷಿಯಾಗಿರ್ತಾರೆ ಆ ನಗುವನ್ನು ಒಂದು ಸರ್ತಿ ಗಮನಿಸಿ ಆ ಮಕ್ಕಳು ಎಷ್ಟು ನಿಷ್ಕಲ್ಪಷವಾಗಿ ಎಷ್ಟು ಅಂತ ನಿರರ್ಗಳವಾಗಿ ಎಷ್ಟು ಚೆನ್ನಾಗಿ ನಮ್ಮ ಕಣ್ಣು ಮುಂದೆ ಒಳ ಸ್ಫಟಕದ ಹಾಗೆ ಇರ್ತಾರೆ ಗೊತ್ತಾ ಅದನ್ನೆಲ್ಲ ನೋಡ್ತಾ 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 ಒಂದು ಐದು ಹತ್ತು ನಿಮಿಷ ನಿಂತ್ಬಿಟ್ರೆ ನಿಮಗೆ ನಿಮ್ಮ ವಯಸ್ಸು ಮರ್ತೋಗುತ್ತೆ ಬಂಧುಗಳೇ ನಿಮ್ಮ ತಲೆನೋವು ಮೈಕೈ ನೋವು ನಿಮ್ಗೆ ಆಗಿರುವಂತಹ ಆಯಾಸಗಳು ಎಲ್ಲವೂ ಕೂಡ ಹೋಗುತ್ತೆ ಅದೇ ಒಂದು ಆಧಾರದ ಮೇಲೇ ಈ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಸಿನಿಮಾಗಳಲ್ಲಿ ನೋಡಿ ಆ ಸಿನಿಮಾದಲ್ಲಿ ನಿಮಗೆ ವಯಸ್ಸಾಗಿರುತ್ತೆ ಕನ್ನಡಕ ಹಾಕೊಂಬಿಟ್ಟು ಅಥವಾ ಕಿವಿಗೆ ಹಿಯರ್ ಬಡ್ ಹಾಕ್ಕೊಂಡು ಅಥವಾ ಏರ್ ಹಿಯರಿಂಗ್ ಏಡ್ ಹಾಕ್ಕೊಂಡು ಸಿನಿಮಾ ನೋಡ್ತಾ ಇರ್ತೀರ ಆದರೆ ಆ ಒಂದು ಮೂರು ಗಂಟೆಗಳ ಕಾಲ ಆ ಏನು ಆ ವೀಕ್ಷಣೆಯನ್ನು ಮಾಡ್ತೀರಾ ಆಗ ನೀವು ಎಲ್ಲಿರ್ತೀರ ನೀವು ಮನಸ್ಸು ದೇಹದಲ್ಲಲ್ಲ ಅಲ್ಲಿ ಯಾರೂ ಇರೋದಿಲ್ಲ ಅಲ್ಲಿರೋದಿರೋ ಕಪ್ಪು ಬಿಳುಪು ಅಂತ ಬಣ್ಣದ ಛಾಯಾಚಿತ್ರಗಳಷ್ಟನೇ ಆದರೆ ನಿಮ್ಮ ಮನಸ್ಸು ಎಷ್ಟು ಒಳಹೊಕ್ಕಿರುತ್ತೆ ಅಂತಂದರೆ ಅಲ್ಲಿ ನೋಡ್ತಾ ಇರೋದನ್ನು ನೋಡಿ ಖುಷಿ ಪಡ್ತೀರಾ ಅಥವಾ ಅಳ್ತೀರಾ ಅಥವಾ ಆ ಥರ ರೊಮ್ಯಾಂಟಿಕ್ ಅನುಭವಗಳನ್ನ ಪಡ್ತಾ ಹೋಗ್ತೀರಾ ನೀವು ನೀವು ನಿಜವಾಗ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನಿಮ್ಮ ಮುಂದೆ ನಡೀತಿರುವಂತಹ ಘಟನೆಗಳನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಆ ಮೂರು ಗಂಟೆಗಳ ಕಾಲ ಯಾವುದೋ ಲೋಕದಲ್ಲಿ ವಿಹರಿಸ್ತಾ ಇರ್ತೀರ ಆ ಏನು ಚೆನ್ನಾಗಿತ್ತು ಏನು ಚೆನ್ನಾಗಿತ್ತು ಆರಾಮಕ್ಕಿತ್ತು ಭಾಳ ಬೊಂಬಾಟಾಗಿತ್ತು ಏನೇನೋ ಪದಗಳನ್ನು ಉದ್ಘಾರ ಮಾಡ್ತಾ ಹೋಗ್ತೀವಿ ಅಂದರೆ ಮಾನಸಿಕ ಮನಸ್ಸನ್ನು ನಮ್ಮ ಕಲ್ಪನೆಗಳ ಮುಖಾಂತರ ಇಮ್ಯಾಜಿನೇಷನ್ಗಳ ಮುಖಾಂತರ ನಾವು ಖಂಡಿತ ಸರಿಪಡಿಸಿಕೊಳ್ಳಬಹುದು ಬೌದ್ಧಿಕ ದೇಹ ವಯಸ್ಸು ಹಾಗೇ ಇದ್ದರೂ ಕೂಡ ಜೈವಿಕ ಮತ್ತು ಮಾನಸಿಕ ಮನಸ್ಸನ್ನು ನಮ್ಮ ಕೆಲವೊಂದು ತಂತ್ರಗಳಿಂದ ನಾವು ಖಂಡಿತ ಗುಣಪಡಿಸ್ಕೊಳ್ಬೋದು ಬಂಧುಗಳೇ ಸಡನ್ನಾಗಿ ನೀವು ಕೇಳ್ಬೋದು ಹೌದು ನಮಗೆ ವಯಸ್ಸಾಗಿದೆ ಅಂತ ಗೊತ್ತಾಗೋದು ಹಾಗೆ ಬೌದ್ಧಿಕ ವಯಸ್ಸು ಬಿಟ್ಬಿಡಿ ಜೈವಿಕ ಮತ್ತು ಮಾನಸಿಕ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ ನಿಮ್ಮ ಟೇಬಲ್ ಮೇಲೆ ಒಂದು ಮೇಣದ ಬತ್ತಿಯನ್ನು ಹಚ್ಚಿಡಿ ಮನೆಯಲ್ಲಿ ಅದು ಹೇಗಿರಬೇಕು ಅಂದರೆ ನಿಮ್ಮ ಕಣ್ಣಿನ ಲೆವೆಲ್ಗೆ ಕರೆಕ್ಟಾಗಿರೋ ಹಾಗೆ ಕೂತ್ಕೊಳ್ಳಿ ಕೂತ್ಕೊಂಡು ಜೋರಾಗಿ ಒಂದೂವರೆ ಅಡಿ ಅಥವಾ ಎರಡು ಅಡಿ ದೂರದಲ್ಲಿ ನೀವು ಕೂತಿರಬೇಕು ಅಲ್ಲಿಂದ ಜೋರಾಗಿ ಉಫ್ ಅಂತ ಊದಬೇಕು ದೀಪವನ್ನು ಆರಿಸೋಕ್ಕೆ ಒಂದು ಸತಿ ಆಶ್ಚರ್ಯ ಆಗುತ್ತೆ ನೀವು ಎಷ್ಟೇ ಊದಿದ್ರೂ ಕೂಡ ಆ ಮೇಣದ ಬತ್ತಿ ಆರೋದಿಲ್ಲ ಯಾಕೆ ಏನು ಇದು ಬೇ ಮೇಣದ ಬತ್ತಿ ಆರ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಹತ್ತಿರ ಬಂದು ಉಹ್ ಅಂತ ಊದ್ತೀರ ನೀವು ಆವಾಗ ಆರುತ್ತೆ ಅಂದರೆ ಇದರ ಒಳಾರ್ಥ ಏನು ಅಂದರೆ ನಿಮ್ಮ ಲಂಗ್ಸ್ ಪಪ್ಪುಸ ಅಂತ ಏನು ಹೇಳ್ತೀವಲ್ಲ ಅದರ ಶಕ್ತಿ ಭೌತಿಕವಾಗಿ ದಿನ ಕಳೆದಂತೆ ರಾತ್ರಿ ಕಳೆದಂತೆ ಅದರ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಯಾವಾಗ ನಮ್ಮ ಲಂಗ್ಸಿನ ಶಕ್ತಿ ಕ್ಷೀಣಿಸ್ತಾ ಇರುತ್ತಲ್ಲ ನಾವು ಉಪ್ಪು ಅಂತಂದಾಗ ಅದು ಆರೋದಿಲ್ಲ ಬಂಧುಗಳೇ ಹಾಗಾಗಿ ಒಂದು ಮೇಣದ ಬತ್ತಿಯನ್ನೇ ತಗೊಂಡಾಗ ಎಷ್ಟು ದೂರದಿಂದ ನೀವು ಅದನ್ನು ಅಂತ ಊರಿ ಆರಿಸ್ತಿರೋ ಅಂದರೆ ಗಾಳಿಯನ್ನು ಶ್ವಾಸಕೋಶಗಳಲ್ಲಿ ತುಂಬಿಕೊಂಡು ನಿಮ್ಮ ಬಾಯಿ ಮುಖಾಂತರ ಅದನಿಗೆ ಫೋರ್ಸ್ ಕೊಟ್ಟು ಮಾಡ್ತಿರೋ ಅದರ ಮೇಲೂ ಕೂಡ ನಿಮ್ಮ ಒಂದು ಜೈವಿಕ ವಯಸ್ಸನ್ನು ನೀವು ಅಳಿತಾ ಹೋಗ್ಬೋದು ಹಾಗೆ ಟಿ ವಿ ಟಿ ವಿ ನೋಡ್ತಾ ಇರ್ತೀರ ಮೊದಲೆಲ್ಲ ಆರಾಮಾಗಿ ಕೂತ್ಕೊಂಡು ಮನೆಯ ಎಲ್ಲೋ ಕೆಲಸ ಮಾಡ್ಕೊಂಡು ಮಾಡಿಕೊಂಡೇ ಕೇಳ್ತಾ ಮಾಡಿ ನೋಡ್ತಾ ಇರ್ತೀರ ನಿಮ್ಗೇನು ಅನಿಸೋದಿಲ್ಲ ಆದರೆ ದಿನ ಕಳೆದಂತೆ ನೀವೇನು ಮಾಡ್ತಾ ಹೋಗ್ತೀರಾ ಅಂತಂದರೆ ಟಿ ವಿ ಒಂಥರ ಕಾಣೋದಿಲ್ಲ ಹತ್ತಿರ ಹೋಗ್ತೀರಾ ಹತ್ತಿರ ಬಂದುಬಿಟ್ಟು ನೋಡ್ತಾ ಹೋಗ್ತೀರ ಸೊ ಹಾಗಾಗಿ ನಮ್ಮ ನಮಗೆ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ನಾವೆಲ್ಲ ಪರಸ್ಪರ ಅವಲಂಬಿಗಳು ವಿಶ್ವ ಜಾಲದ ಕೊಂಡಿಗಳು ನಾವೆಲ್ಲ ನಮ್ಮ ಪ್ರಜ್ಞೆಯೇ ನಮ್ಮ ಶರೀರವನ್ನು ಸೃಷ್ಟಿಸುತ್ತೆ ಬಂಧುಗಳೇ ಹಾಗಾಗಿ ಈ ನಮ್ಮ ಶರೀರವನ್ನು ಅದು ಒಂದು ಸುತ್ತಲಿನ ಕ್ಷೇತ್ರ ಆಳ್ತಾ ಇದೆ ಅದನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಈ ವಯಸ್ಸನ್ನು ಖಂಡಿತ ನಾವು ಹಿಮ್ಮೆಟ್ಟಿಸಬಹುದು ಆ ಕ್ಷೇತ್ರವೇ ಬಯೋ ಎನರ್ಜಿಟಿಕ್ ಫೀಲ್ಡ್ ಹಿಂದೆ ಒಂದು ಕೆಲವು ಎಪಿಸೋಡ್ಗಳಲ್ಲಿ ನಾನು ಹೇಳಿದ್ದೆ ಈಗ ಬಂದಿರುವಂತಹ ಲೇಟೆಸ್ಟ್ ಟೆಕ್ನಾಲಜಿಗಳಿಂದ ನನ್ನ ಹತ್ರ ಇದೇ ಆ ಎಕ್ವಿಪ್ಮೆಂಟು ಬಸವೇಶ್ವರ ನಗರದ ಒಂದು ನನ್ನ ಕ್ಲಿನಿಕ್ಕಲ್ಲಿ ಬಂತು ಅಂತಂದರೆ ನಾನಿಮದನ್ನು ತೋರಿಸ್ತೇನೆ ಆ ಎಕ್ವಿಪ್ಮೆಂಟು ಸುಮಾರು ಎರಡು ಲಕ್ಷದ ಮೇಲಾಗ್ತಾಯಿದೆ ಆದರೆ ಅದು ತಗೊಂಡಾಗ ಏನಾಗುತ್ತೆ ನಿಮ್ಮ ಸುತ್ತಲಿನ ಆ ಒಂದು ಶಕ್ತಿ ಕ್ಷೇತ್ರವನ್ನು ಬದಲಾಯಿಸುವ ಶಕ್ತಿ ಅದಕ್ಕೆ ಜರ್ಮನಿಯಿಂದ ಪೇಟೆಂಟ್ ಆಗಿರುವಂತಹ ಆ ಒಂದು ಯಂತ್ರ ಅಂತಲೇ ಕರೆಯೋಣ ಪುಟಾಣಿ ಯಂತ್ರ ಅದರಿಂದ ಈ ನಿಮ್ಮ ಮುಪ್ಪನ್ನು ಹಿಂಪಡೆಯಬಹುದು ನಿಮ್ಮ ಯಾವುದೋ ಜೈವಿಕ ಮತ್ತು ಮಾನಸಿಕ ಎರಡನ್ನೂ ಕೂಡ ಆ ಕ್ಷ ಶಕ್ತಿ ಕ್ಷೇತ್ರವನ್ನು ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಮುಪ್ಪು ಹಿಂದೆ ಹೋಗ್ತಾ ಹೋಗುತ್ತೆ ನೋಡಿ ಜರ ವಿಜ್ಞಾನದ ಒಂದು ಕೊಡುಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸಮಯವಾದಾಗ ಅಥವಾ ಫೋನ್ ಮಾಡಿದಾಗ ನನ್ನ ಫೋನ್ ನಂಬರ್ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ತ್ರೀ ಏಯ್ಟ್ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಲ್ಲಿಗೆ ನೀವು ಭೇಟಿ ಮಾಡಿದಾಗ ಅಥವಾ ಫೋನ್ ಮಾಡಿದಾಗ ಆ ಒಂದು ಎಕ್ವಿಪ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿ ಹೇಳ್ಕೊಡ್ತೀನಿ ಅದು ಈ ವಿಶ್ವದ ಇತ್ತೀಚಿನ ಒಂದು ವೈಜ್ಞಾನಿಕ ಕೊಡುಗೆಯಾಗಿದೆ ಬಂಧುಗಳೇ ನಿಮ್ಮದು ಎಷ್ಟೇ ತೊಂದರೆ ಇದ್ದರೂ ಕೂಡ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅದರನ್ನು ಸರಿಪಡಿಸಬಹುದು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾನು ನಿಮಗೆ ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಹಾಗಾಗಿ ಮುಪ್ಪೆ ಒಂದು ರೋಗ ಅನ್ನೋದನ್ನು ಖಂಡಿತ ನಂಬಬೇಡಿ ಮುಪ್ಪು ಒಂದು ರೋಗ ಅಲ್ಲ ಅದು ನಾವಾಗೆ ಆಹ್ವಾನ ಮಾಡಿಕೊಂಡಂತಹ ಒಂದು ಕಾಯಿಲೆ ಅಷ್ಟೇ ಅದನ್ನು ಖಂಡಿತ ನಾವು ಕೆಲವು ಯಂತ್ರ ತಂತ್ರ ಮಂತ್ರಗಳ ಮುಖಾಂತರ ನಾವು ಅದನ್ನು ಹಿಮ್ಮೆಟ್ಟಿಸಬಹುದು ಒಬ್ಬ ಮನುಷ್ಯ ಮುಪ್ಪನ್ನು ದೂರ ಮಾಡಿದಾಗ ಎಷ್ಟು ಲವಲವಿಕೆಯಾಗಿರ್ತಾನೆ ಗೊತ್ತಾ ವಯಸ್ಸು ತೋ ಹಂಡ್ರೆಡ್ ಆಗಿರಲಿ ಪರವಾಗಿಲ್ಲ ಆದರೆ ಮಾನಸಿಕವಾಗಿ ಆಗಿದ್ದಾಗ ಅವನ ಭೌತಿಕ ವಯಸ್ಸು ಒಂದು ಇಪ್ಪತ್ತು ವರ್ಷ ಚಿಕ್ಕವರಾಗ್ಬಿಟ್ಟಾಗ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಹೇಳ್ತೀವಿ ನಾವು ದೃಢವಾಗಿದ್ದಾಗ ನಮ್ಮ ಸುತ್ತಲಿನ ಜನಗಳನ್ನು ಕೂಡ ಚೆನ್ನಾಗಿ ನೋಡ್ಕೋತೀವಿ ಅಷ್ಟೇ ಅಲ್ಲ ಇಡೀ ನಮ್ಮ ರಾಜ್ಯ ನಮ್ಮ ದೇಶ ಮತ್ತು ಇಡೀ ವಿಶ್ವ ಅದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಸ್ವಾಮಿ ವಿವೇಕಾನಂದ ಅವರು ಅವ್ರು ನೋಡಿ ಆ ತೇಜೋಮಯವಾದಂತಹ ಕಣ್ಣುಗಳು ಆ ದಷ್ಟಪುಟ್ಟವಾದಂತಹ ದೇಹ ಎಲ್ಲವೂ ನೋಡಿದಾಗ ಅವರ ಮಾತನ್ನು ಸೇರಿ ಕಂಠ ಇಷ್ಟು ಇನ್ಸ್ಪಿರೇಷನ್ ಕೊಡುತ್ತೆ ಅಲ್ವಾ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಈ ವಿಷಯಕ್ಕೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದೇ ವಿಷಯವನ್ನು ನಿಮಗೆ ತಿಳಿತಾ ಹೋಗ್ತಾ ಹಾಕ್ತೀನಿ ಎಲ್ಲ ಬಸವ ಟಿ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ